ಈ ಒಂದು ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ಆಗ್ರಹಿಸ್ತಾ ಇದೀವಿ. ಇದಕ್ಕೆ ನೀವು ಸುಮ್ಮನೆ ಬಾಯಲ್ಲಿ ಕಠಿಣ ಕಾನೂನು ಕ್ರಮ ತಾಂತೀವಿ ಕಠಿಣ ಕಾನೂನು ಕ್ರಮ ತಾಂತೀವಿ ಅಂದ್ರೆ ಆಗಲ್ಲ. ಏನೀ ಹತ್ಯೆ ಮಾಡಿದ ಜಿಹಾದಿಗಳು ಸಿಕ್ಕಿದ್ದಾರೆ, ಇವ್ರನ್ನ ನೀವು ಒಂದು ಕಾನೂನು ತಂದು ಸಾರ್ವಜನಿಕವಾಗಿ ಬಹಿರಂಗವಾಗಿ ಗುಂಡಿಟ್ಟು ಬಂದ್ರೆ ಅವರಲ್ಲೂ ಒಂದು ಈ ತರದ ನಾವು ಕೃತ್ಯಗಳು ಮಾಡಬಾರದು ಅನ್ನೋ ಒಂದು ಭಯ ಬರುತ್ತೆ. ಆ ನಮ್ಮ ಸತ್ತಿರ್ತಕ್ಕಂತ ಏನ್ ನಮ್ಮ ಹಿಂದೂ ಕಾರ್ಯಕರ್ತರುಗಳು ಏನಿದ್ರು, ಈಗಿನ ನಮ್ಮ ಪ್ರವೀಣ್ ನೆಟ್ಟಾರು ಸೇರಿ ಎಲ್ಲ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತು ಆ ಒಂದು ಕುಟುಂಬಕ್ಕೆ ಒಂದು ಕರೆಂಟ್ ಆದ. ಯಾಕಂದ್ರೆ ನಿನ್ನೆ ತಾನೇ ಎಲ್ಲರೂ ಮಾಧ್ಯಮದಲ್ಲಿ ನೋಡಿದೀವಿ, ಆ ಕುಟುಂಬದವ್ರು ಯಾರನ್ನೂ ನಮಗೆ ಆಸ್ತಿ ಕೊಡಿ, ನಮಗೆ ಉದ್ಯೋಗ ಕೊಡಿ, ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ. ಆ ಯಾರು ನಮ್ಮ ಮಗನನ್ನ ಕೊಂದ್ರು, ಆ ಮಗನನ್ನ ಕೊಂದಂತವ್ರನ್ನ ಅದೇ ರೀತಿ ಬಹಿರಂಗವಾಗಿ ಹತ್ಯೆ ಮಾಡಬೇಕು ಅಂತಾನೆ ಕೇಳಿದ್ದಾರೆ. ಹಾಗಾಗಿ ಏನು ನಮ್ಮ ಈ ಆಗಲೇ ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಏನು ಒಂದು ಭಯ ಇದೆ, ಆ ಈ ಒಂದು ಜಿಹಾದಿಗಳಿಗೆ ಆ ಭಯವನ್ನು ನಮ್ಮ ಸರ್ಕಾರ ತರೆದಿದ್ರೆ ಈ ಹತ್ಯೆಗಳ ಸರಣಿ ಇನ್ನೂ ಹೆಚ್ಚು ಮುಂದುವರಿಯುತ್ತೆ. ನಾವು ಕೂಡ ಹಿಂದೂಗಳು ಈ ಒಂದು ವಿಚಾರದಲ್ಲಿ ಇದು ಅಲ್ಲಾಗಿದೆ, ಇದು ನಮಗೆ ಸಂಬಂಧ ಇಲ್ಲ, ನಾವು ಮೊಬೈಲಲ್ಲಿ ಓಂ ಶಾಂತಿ ಹಾಕಿ ಒಂದು ಸಂತಾಪ ಸೂಚಿಸಿ ಸುಮ್ಮನೆ ಆದ್ರೆ ಸಾಲದು, ಇದಕ್ಕೆ ನಾವು ಒಂದು ಒಗ್ಗಟ್ಟಿನ ಉತ್ತರ ಕೊಡಬೇಕು. ನಾವು ಒಗ್ಗಟ್ಟಿನ ಉತ್ತರ ಕೊಟ್ರೆ ಎಲ್ಲರೂ ನಮ್ಮ ಈ ಒಂದು ಮುಂದೆ ಆಗ್ತಕ್ಕಂಥ ಈ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆ ಅವ್ರ ಹತ್ಯೆ ಮಾಡ್ತಕ್ಕಂಥವ್ರು ಕೂಡ ಯೋಚನೆ ಮಾಡ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿನ ಉತ್ತರ ಕೊಡದೇ ಇದ್ರೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಇದು ಅಲ್ಲಿ ಪ್ರವೀಣ್ ನೆಟ್ಟಾರ್ ನಾಳೆ ಇಲ್ಲಿ ನಾವು ಇದು ಮುಂದೆ ಮುಂದುವರಿಯುತ್ತೆ. ನಮ್ಮ ಒಂದು ಪ್ರತಿಭಟನೆ ಕೂಡ ಇನ್ನೊಂದು ಊರಲ್ಲಿ ಆಗುವಂತ ಅವಕಾಶ ನಾವ್ಯಾರು ಕೊಡೋದು ಬೇಡ, ನಾವೆಲ್ಲ ಸಂಘಟಿತರಾಗಣ, ಹಿಂದೂ ಅನ್ನೋ ಒಂದು ಜಾತಿಗಳನ್ನ ತೊರೆದು ಹಿಂದೂ ಅನ್ನೋ ಒಂದು ಇದರಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗದೇ ಇದೆ ಈ ತರದ ಹತ್ಯೆಗಳು ನಾವು ಇನ್ನೂ ಮುಂದೆ ಇನ್ನೂ ಹೆಚ್ಚೆತ್ತಾಗಿ ನೋಡಬೇಕಾಗುತ್ತೆ. ಇದಕ್ಕೊಂದು ತಕ್ಕ ಉತ್ತರ ಕೊಡೋಣ ಅಂತ ಎಲ್ಲರಲ್ಲಿ ಮನವಿ ಮಾಡಿದ್ದಾರೆ. ಏನೋ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರತಕ್ಕಂಥ ಕಾರ್ಯಕರ್ತರು ಬೇರೆ ಪಕ್ಷದ ಕಾರ್ಯಕರ್ತರ ರೀತಿ ಅಧಿಕಾರಕ್ಕಾಗಿ ಅಥವಾ ಒಂದು ಹಣದ ಆಮಿಷಕ್ಕಾಗಿ ಪಕ್ಷದಲ್ಲಿ ದುಡಿತಾ ಇಲ್ಲ. ಎಲ್ಲರೂ ಕೂಡ ಒಂದು ರಾಷ್ಟ್ರೀಯತೆಗೋಸ್ಕರ ಒಂದು ಬದ್ಧತೆಗೋಸ್ಕರ ಇಂಥ ಪಕ್ಷದಲ್ಲಿ ದುಡಿದ್ರೆ ನಾವು ರಾಷ್ಟ್ರೀಯತೆ ಇರುತ್ತೆ, ಒಂದು ಹಿಂದೂಸ್ತಾನ ಗಟ್ಟಿಯಾಗುತ್ತೆ ಅನ್ನೋ ಒಂದು ಗುರಿ ಇಟ್ಕೊಂಡು ದುಡಿತಾ ಇದಾರೆ. ಇದಕ್ಕೆ ತಕ್ಕನಾಗಿ ಈಗಾಗಲೇ ನಮ್ಮ ನರೇಂದ್ರ ಮೋದಿ ಅವರು ಏನು ಕಾಶ್ಮೀರ ನಮ್ದಲ್ಲ ಅನ್ಕೊಂತಾ ಇದ್ವಿ, ಅದನ್ನ ನಮ್ದಾಗ್ಬಾರ್ದಂತ 370 ಆಕ್ಟ್ ರದ್ದು ಮಾಡಿ ನಮಗೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ಈ ಏನು ಒಂದು ಹತ್ಯೆಗಳಾಗ್ತಾ ಇದೆ, ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರದಿಂದ ಅನುಮತಿ ಪಡೆದು ಕಠಿಣವಾದ ಕ್ರಮ ತಗೊಂಡ್ರೆ ಇನ್ನು ಕಾರ್ಯಕರ್ತರು ಹೆಚ್ಚಾಗ್ತಾರೆ. ಏನು ಈ ರಾಜೀನಾಮೆ ಕೊಡ್ತಾರೆ, ಇದಕ್ಕೆ 2 ಪಟ್ಟು ಹೆಚ್ಚಾಗ್ತಾರೆ. ರಾಜೀನಾಮೆ ಮುಂದುವರಿಸಲ್ಲ, ಕಠಿಣ ಕಾನೂನು ಕ್ರಮ ತಗಬೇಕು. ಒಮ್ಮೆ ಅದನ್ನು ಮಾಡಿ ನೋಡಿ ಮುಂದೆ ಅದು ಆಗುತ್ತಾ ಇಲ್ಲ ಅನ್ನೋ ನಿಮಗೂ ಗೊತ್ತಿದೆ. ನೀವು ಅದನ್ನ ಮಾಡಿದ್ರೆ ಖಂಡಿತ ಮುಂದೆ ಈ ತರದ ಕಾರ್ಯಗಳು ಆಗಲ್ಲ. ಓಕೆ ಸರ್.